ಅಧ್ಯಕ್ಷರು ಅಖಿಲ ಭಾರತ ಮಾತುಕತೆ ರಾಜ್ಯಸಭೆ ಮೆಂಬರು ಸಾಕಿನ್ ಗಂಗಾವ್ ರಾಮಣ್ಣ ಮಾದಿಗ ಜಿಲ್ಲಾ ಸಂಘಟನೆ ಕಾರ್ಯದರ್ಶಿ ಇಲಾಖೆಯಲ್ಲಿ 2015-16 ಸಾಲಿನಲ್ಲಿ ಶಿವರಾಜ್ ತಂಗಡಿಗೆ ಆಡಳಿತ ಇರುವಾಗ ನಾಲ್ಕು ಲಕ್ಷಗಳನ್ನು ಬರೀ ಬಿಲ್ಲಿನಲ್ಲಿ ವರ್ಗಾಕಿರ್ತಕ್ಕಂಥದ್ದು ಇದು ಕನಿಷ್ಠ ನಾ 2 ವರ್ಷ ಕರೆಸ್ಪಾಂಡಿಂಗ್ ಮಾಡಿದೆ. 21 ಮುಖ್ಯ ಕಾರ್ಯದರ್ಶಿಗೆ ಬರೆದಿವಿ, ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿ ಯಡಿಯೂರಪ್ಪರಿಗೆ ಕೊಟ್ಟಿವಿ, ಮತ್ತು ಸಂಬಂಧಪಟ್ಟಂತ ಇಲಾಖೆಯ ಸಚಿವರಿಗೆ ಕೊಟ್ಟಿವಿ, ಮತ್ತು ಗುಲ್ಬರ್ಗ ಕೊಟ್ಟಿವಿ, ಬಳ್ಳಾರಿ ಕೊಟ್ಟಿವಿ, ಮತ್ತು ಗಂಗಾವತಿ ಆಯಿತು. ಆದರೆ ಅಧಿಕಾರಿಗಳು ಒಂದೇ ಬೆಲ್ಟ್ ಫ್ರೀಡಮ್ ಟಿ ಇಲಾಖೆಯವರು ಮುಚ್ಚಾಕದೆ ಅವರ ಕೆಲಸ. ಇವತ್ತು ನಮ್ಗೆ ಬಹಳ ದುಃಖ ಅನಿಸ್ತದೆ. ಇವತ್ತು ಈ ಒಂದು ಲಾಕ್ಡೌನ್ ಅಲ್ಲಿ ಮಾಡ್ತಕ್ಕಂಥದ್ದಂದ್ರೆ ದುಃಖದಿಂದ ಮಾಡ್ತಕ್ಕಂಥದ್ದು. ಒಂದು ಕಡೆ ಸರ್ಕಾರದ ರಕ್ತ ಇಲ್ಲ ಅಂತದ್ದು, ಮತ್ತು ಒಂದು ಕಡೆ ಕಾಂಟ್ರಾಕ್ಟರ್ ನಂಬರ್ 2 ಪೇಪರ್ ವರ್ಕ್ ಮಾಡ್ಕೊಂಡ್ರೆ ಹಣ ಯಾರಿಗೆ ಹೋಗುತ್ತೆ? ಇದು ಈ ಹಣವನ್ನು ಸರ್ಕಾರ ಮುಟ್ಕೊಳ ಹಾಕಬೇಕು, ಮತ್ತು ಇಂಥ ಕಾಂಟ್ರಾಕ್ಟರ್ ಮೇಲೆ ಕ್ರಿಮಿನಲ್ ಕೇಸ್ ಹಾಕಬೇಕು, ಇಂಥ ಅಧಿಕಾರಿಗಳ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಸರ್ಕಾರ ಸರಿಯಾದ ರೀತಿಯಿಂದ ಏನು ಆದೇಶ ಮಾಡಿರ್ತೋ ಆದೇಶನ ಫಾಲೋ ಮಾಡಿ ಕೆಲಸ ಮಾಡಂತಾರೋ ಅಧಿಕಾರಿಗಳು. ಹಿಂದೆ ನಮ್ಮ ರಾಥೋಡ್ ನಾಯಕ್ ಯಾರೋ ಅವರು ಇದ್ರು, ಹಿಂದಿನ ಹೆಸರು ತಗೊಂಡಿಲ್ಲ. ಈಗಿರ್ತಕ್ಕಂಥವ್ರು ಮೊನ್ನೆ ಇಬ್ಬರು ರೇಣುಕಮ್ಮ ಅವರು ಇದ್ರು, ಆ ರೇಣುಕಮ್ಮನವರು ಸ್ಥಳ ಪರಿಶೀಲನೆ ಮಾಡುವಾಗ ಕೂಡ ನಮಗೆ ತಪ್ಪು ಮಾಹಿತಿ ಕೊಟ್ರು. ಇದೇ ತಾಲೂಕು ಇದೇ ಜಿಲ್ಲೆ ಆಗಿರೋದ್ರಿಂದ ಹಳ್ಳಿಗಳನ್ನ ರೋಡ್ ತಪ್ಪು ಮಾಹಿತಿ ಕೊಟ್ರು. ಇವತ್ತು ನಾವು ಅವ್ರು ವರ್ಕ್ ಆಗಿರ್ತಕ್ಕಂಥ ಒಂದು ರೋಡು ತೋರಿಸೋದು ಒಂದು ರೋಡು, ನಂತರ ಮತ್ತೆ ಈಗಿರ್ತಕ್ಕಂಥ ಕುಲಕರ್ಣಿ ಸಾಹೇಬರು ಜಿಲ್ಲಾ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಯಾರು ನಮ್ಮ ಸಮಾಜ ಫೀಡ್ ಆಫ್ ಟಿ ಇಲಾಖೆಯಲ್ಲಿ ಅವರು ಕೂಡ ಬಂದು ಹಳ್ಳಿಯಲ್ಲಿ ಬಂದು ನೋಟಿಸ್ ಕೊಟ್ಟು ಬಂದು ಬಹಳ ಅಚ್ಚುಕಟ್ಟಾಗಿ ಅವರು ಮತ್ತು ಒಬ್ಬ ಟೆಕ್ನಿಕಲ್ ಆಫೀಸರ್ ಅಂತಂದು ಇಲ್ಲೇ ನಾಗಲಾಪುರ ಅಂತ ಇದ್ರು ಬಸಪ್ಪ ನಾಗಲಾಪುರ ಅವರು ನಮ್ಮ ಗಂಗಾವತಿ ಎಡಬ್ಲಿ ಇವರು ಒಂದು ಅವ್ರದೊಂದು ತಂಡ ಬಂದು ಆ ರೋಡಿನ ಮೇಲೆ ಸ್ಪಾಟ್ ಅಲ್ಲಿ ನಿಂತರು. ಅಲ್ಲಿ ಸಾರ್ವಜನಿಕರನ್ನ ಸ್ಥಳೀಯರನ್ನು ಕೂಡ ಕರೆಸಿದ್ವಿ. ಅಲ್ಲಿ ಏನ್ ಹೇಳಿದ್ರು ಅಂದ್ರೆ ಬಹಳ ಸತ್ಯವಾಗಿ ಹೇಳಿದ್ರು ಈ ರೋಡ್ ಆಗಿಲ್ಲ, ಕಾಮಗಾರಿನ ಆಗಿಲ್ಲ ಅಂತ ಬಹಳ ಸತ್ಯವಾಗಿ ಹೇಳಿದ್ರು. ಆದ್ರೆ ವರದಿ ಕೊಡುವಾಗ ಬಹಳ ಸುಳ್ಳು ವರದಿ ಮುಚ್ಚಕ್ಕಂತ ಕೆಲಸ ಒಂದೇ ಇಲಾಖೆಯವರು ಅದೇ ಇಲಾಖೆಯವರು ಬಂದಿರೋದ್ರಿಂದ ಅವ್ರು ಏನ್ ಮಾಡ್ತಾರೆ ಕಳ್ಳರ ಕೈ ಕೀಲಿ ಕೊಟ್ಟರೆ ಕಳವಾಗಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಬೇರೆ ಒಂದು ನಮ್ಮ ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರೆದಿವಿ, ಬೇರೆ ಒಂದು ಇದಕ್ಕೊಂದು ತಂಡ ರಚನೆ ಮಾಡಿಬಿಟ್ಟು ಸರಿಯಾದ ರೀತಿಯಲ್ಲಿ ಪರಿಶೀಲನೆ ಮಾಡಿ ಗಂಗಾವತಿಯಿಂದ ದಾಟಿ ಹೋಗ್ತಕ್ಕಂಥ ರೋಡು ಮೇನ್ ರೋಡು. ಆದ್ರೆ ಅವ್ರು ಮಾಡ್ತಕ್ಕಂಥದ್ದು ಅವತ್ತು ಬಹಳ ಬೇರೆ ಸಭೆಯಲ್ಲಿ ಅದೊಂದು ವಿಡಿಯೋ ಮಾಡಿದ್ವಿ, ಅವತ್ತು ಬಹುಶಃ ಇದು ಮಾಡಿದ್ವಿ. ಏನಪ್ಪ ಏನು ಮರನಾಳಿ ಎರಡು ಊರು ಅದಾವ ಅಥವಾ ಒಂದೇ ಊರು ಅದಾವ ಅಂತ ಕೇಳಿದೆ. ಇಲ್ಲ ಒಂದೇ ಊರು ಮುಗಿದಾರೆ ನೋಡು, ಇಲ್ಲಿಂದ ಸಿದ್ದಾಪುರ ಕೊಡೋದು ನೀವು ಹೇಳಿ ಅಂದಾಗ ಅವ್ರು ಒಪ್ಪಿಗೆ ಸತ್ಯ. ಇಲ್ಲಪ್ಪ ಇದು ಆಗಿಲ್ಲ, ಇದು ನಾವು ಬರೀತೀವಿ ನಿಮ್ಗೆ ವರದಿ ಕೊಡ್ತೀವಿ ಅಂತ. ಆದ್ರೆ ಇವತ್ತು ಕೊಟ್ಟಿರ್ತಕ್ಕಂಥ ವರದಿನೇ ಬೇರೆ, ಹಿಂದೆ ಯಾರು ಮುಚ್ಚಾಕಂತ ವರದಿ ಕೊಟ್ಟಿದ್ರು ಅದೇ ರೀತಿ ಸೇಮ್ ಅವ್ರು ಕೊಟ್ಟಂತ ವರದಿನೇ ಫಾಲೋ ಮಾಡಿರೋದು ಯಾವತ್ತೂ ರಿಸ್ಟೋರ್ ಆಗಿಲ್ಲ. ಹಂಗಾಗಿ ತನಿಖೆ ಆಗಿಲ್ಲ, ಸರಿಯಾದ ತನಿಖೆ ಆಗಿಲ್ಲ. ಈ ಸುಳ್ಳು ತನಿಖೆ ಮಾಡಿ ಸುಳ್ಳು ರಿಪೋರ್ಟ್ ಕೊಟ್ಟಿರ್ತಕ್ಕಂಥ ಅಧಿಕಾರಿಗಳ ಮೇಲೆ ಕ್ರಮ ತಗೋಬೇಕು. ನಮ್ಮ ಜಿಲ್ಲಾಧಿಕಾರಿಗಳಾಗಿರ್ಬೋದು, ಮುಖ್ಯಮಂತ್ರಿಗಳಾಗಿರ್ಬೋದು, ನಮ್ಮ ರಾಜ್ಯ ನಡೆಸತಕ್ಕಂಥ ಯಾವ ಒಂದು ದಕ್ಷಾಧಿಕಾರಿಗಳು ಇವ್ರ ಮೇಲೆ ಕ್ರಮ ತಗೊಂಡು ಆ ಕಾಂಟ್ರಾಕ್ಟರ್ ಪ್ರಸಾದ್ ಕ್ಲಾಸ್ ಆಫ್ ಕಾಂಟ್ರಾಕ್ಟರ್ ಬಿಲ್ ಎತ್ತಿಬಿಟ್ಟಿದ್ದಾರೆ ಸರ್, ಡಾಕ್ಯುಮೆಂಟ್ ಇದೆ ಅದನ್ನ ಕೊಟ್ಟಿದ್ದೀನಿ, ನಿಮ್ಮೆ ಹಿಂದೆ ಕೊಟ್ಟಿದ್ದೀನಿ. ಆ ಟೆಂಡರ್ ಆಗಿತ್ತು ವರದಿ ಟೆಂಡರ್ ಕಾಪಿ ಮತ್ತು ಅಗ್ರಿಮೆಂಟ್ ಅವ್ರು ಬರ್ಕೊಟ್ಟಿರ್ತಾರೆ, ಅಗ್ರಿಮೆಂಟ್ 100 ರೂಪಾಯಿ ಬಾಟ್ ಮೇಲೆ ಬರ್ಕೊಟ್ಟು ನಂತರ ಅವ್ರಿಗೆ ವರ್ಕ್ ಆರ್ಡರ್ ಕೊಡ್ತಾರೆ. ಮತ್ತು ಬಿಲ್ ಆಗಿದ್ರು ಇದ್ದಾರೆ, ಮತ್ತು 62B ಆ ಬೇರೆ ಇಲಾಖೆ ಟೀಚರಿಂದ ಆಗಿರ್ತಕ್ಕಂಥವ್ರು ಕೂಡ ವರ್ಕ್ ಎಲ್ಲ ತೊಗೊಂಡಿದ್ರು. ಆದ್ರೆ ಅವ್ರು ಏನು ಹೇಳ್ತಾರೆ ಅಂದರೆ ಅವರು ಮೇಲೆ ಆ ಡಿಪಾರ್ಟ್ಮೆಂಟಿಗೆ ಕೊಡಿದ್ರೆ ಬಳ್ಳಾರಿಗೆ ಬರಲಿ, ಬೆಂಗಳೂರಿಗೆ ಬರಲಿ, ಗುಲ್ಬರ್ಗ ಬರಲಿ, ಅವರಿಗೆ ಆ ಡಿಪಾರ್ಟ್ ಕೊಟ್ಟವ್ರಿಗೆ ಎನ್ಕ್ವೈರಿ ಮಾಡಿ ಕೊಡ್ತಾರೆ. ಹಂಗಾಗಿ ಮನೆ ಜಿಲ್ಲಾಧಿಕಾರಿಗಳಲ್ಲಿ ನಾನು ಮನವಿ ಮಾಡಿಕೊಳ್ಳೋದು ಏನಂದ್ರೆ ವಿಶೇಷ ಒಳ್ಳೆ ದಕ್ಷಾಧಿಕಾರಿಗಳನ್ನು ಮತ್ತು ಒಂದು ತಂಡ ಮಾಡಿ ನಮ್ಮ ಸಮಕ್ಕೆ ಸಮ ಬಹಿರಂಗವಾಗಿ ಪತ್ರಿಕೆ ಗೋಷ್ಠಿ ಮುಖಾಂತರ ಇವತ್ತು ತಮಗೆ ಹೇಳಿಕ್ಕೆ ಇಷ್ಟಪಡ್ತೀನಿ.
ಆಗಿಲ್ಲ ಅಂತ ನಾವ್ ಹೇಳಕ್ ಚಾಲೆಂಜ್ ಮಾಡ್ತು ಅಂದ್ರೆ 2011 ಪಿಡಬ್ಲ್ಯೂ ಅನ್ನ ಹತ್ತನ್ನ ಬಿಟ್ಟು ಅದ್ ಟೋಲೆಟ್ ಮಾಡಲ್ಲ ಆ ಒಂದು ಇದಕ್ಕೆ ಹ್ಯಾಂಡ್ ಓವರ್ ಒಪ್ಪಿಸ್ಬಿಟ್ಟಿದ್ದಾರೆ. ಅದ್ ನಮ್ ರೋಡ್ ಅಲ್ಲ, ಅವ್ರೇ ಮಾಡ್ಬೇಕು. ಆದ್ರೆ ಅದ್ರ ಮೇಲೆ ಸುಳ್ಳು ಬಿಲ್ ಗಳಲ್ಲ, ಬರೀ ವರ್ಕ್ ಬಿಲ್ಲೆ ಹಾಕಿ ತೋರಿಸ್ತಾರೆ, ಅಲ್ಲಿ ಮಾಡೋದು ಬೇರೆ. ಈ ರೀತಿ ಕನಿಷ್ಠ ಇದು ಒಂದಿದೆ, ಇದು ಒಂದು ಸರ್ಕಾರ ಗಮನಕ್ಕೆ ಹೋದ್ರೆ ಇಂಥವ್ರು ಸಾಕಷ್ಟು ಬಕಾಸಿಗೆ ಸರ್ಕಾರಕ್ಕೆ ಒಂದು ಹಣ ಕೊಟ್ಟಂತ ಕೆಲಸ ನಾವು ಮಾಡ್ತೀವಿ. ಆ ಕೆಲಸ ಅಧಿಕಾರಿಗಳು ಮಾಡ್ಬೇಕಂತಂದು ಪತ್ರಿಕಾಗೋಷ್ಠಿ ಮೂಲಕ ಆಗ್ರಹಿಸ್ತಾರೆ. ಬೆಂಗಳೂರಿಗೆ ಬರ್ದೀವಿ, ಇಕೋಸೌಧ ನಮ್ಮ ಸೆಕ್ರೆಟರಿಗೆ, ಅಲ್ಲಿಂದ ಗುಲ್ಬರ್ಗ ಬರ್ದೀವಿ, ಬಳ್ಳಾರಿ ಬರ್ದೀವಿ, 2 ವರ್ಷ ಕರೆಸ್ಪಾಂಡಿಂಗ್ ನಡೀತಾವ. ಜಿಲ್ಲಾಧಿಕಾರಿಗಳು ಕಾರವಾಗಿ ಇದನ್ನ ಅವರು ಆಕ್ಷನ್ ತಗೊಂಡ್ರೆ, ಜಿಲ್ಲಾಧಿಕಾರಿ ಅಂದ್ಬಿಟ್ಟ ಮೇಲೆ ಯಾವ ಅಧಿಕಾರಿಗಳು ಆಕ್ಷನ್ ತಗೊಳ್ಳಿಕ್ಕೆ ಇಲ್ಲ. ನಾ ಯಡಿಯೂರಪ್ಪ ಕೂಡ ಪತ್ರ ಬರೆದಿದ್ದೀನಿ, ಮತ್ತೆ ಇದೇ ಸರ್ಕಾರ ಇರ್ತಕ್ಕಂತ ಅಲ್ಲ, ಸಮಸ್ಯೆ ಸರ್ಕಾರ ಹಿಂದಿರ್ತಕ್ಕಂತ ಕುಮಾರಸ್ವಾಮಿ ಇದ್ದಾಗ ಕೂಡ ನಾ ಬರ್ದಿದ್ದೀನಿ. ಆದ್ರೆ ಎಲ್ಲರೂ ಅವರೇ. ಇದು 2015-16 ಸಾಲಿನಲ್ಲಿ ಅದನ್ನ ಎರಡು ಸಾರಿ ಮಾಡ್ತಾರೆ. 2015-16 ಒಂದು ಮಾಡ್ತಾರೆ, ಮತ್ತಿನ್ನು ಪ್ರೋಗ್ರೆಸ್ ರಿಪೋರ್ಟ್ ನಲ್ಲಿ, ಮತ್ತು 16 ಮತ್ತು 17 2 ವರ್ಷ ಮಾಡ್ತಾರೆ. ಅದೇ ಬಿಲ್ 2 ವರ್ಷ ಪ್ರೋಗ್ರೆಸ್ ತೋರಿಸ್ತಾರೆ. ಆ ರೆಕಾರ್ಡ್ಗಳ ನಿಮ್ಗೆ ಹಚ್ಚಿಕೊಟ್ಟಿದ್ದೀನಿ. ನಿರ್ಧಾರ ಸರ್ಕಾರದ ಹಣ ಯಾರು ಸುಳ್ಳು ಬಿಲ್ಗಳನ್ನು ಎತ್ತಿ ತುಂಬಿಕೊಂಡ ಕಾಂಟ್ರಾಕ್ಟರ್ ಕಾಂಟ್ರಾಕ್ಟರ್ ಮೇಲೆ ಕ್ರಿಮಿನಲ್ ಕೇಸ್ ಹಾಕಬೇಕು, ತನಿಖೆ ಮಾಡಬೇಕು, ಹಣ ಸರ್ಕಾರದ ಬಸ್ಸಿ ತುಂಬಿಕೋಬೇಕು ಅಂತ ನನ್ನ ಉದ್ದೇಶ. ಆಗಿಲ್ಲ ಅಂದ್ರೆ ಮತ್ತೆ ಈಗ ಯಾರಿಗೆ ನಾವು ಲೆಟರ್ ಕೊಡ್ತೀವಿ, ಯಾರು ಅಧಿಕಾರಿಗಳನ್ನು ನೆಂಬಿದೀವಿ, ಮತ್ತೆ ಅವ್ರಿಗೆ ಇರ್ತಾರೆ, ಮತ್ತೆ ನಾವು ಮುಂದೆ ಹೋರಾಟ ಮಾಡಬೇಕಾಗುತ್ತದೆ. ಕೋರ್ಟ್ ಕಚೇರಿ ಅಂತ ಈಗಂತೂ ಈ ಒಂದು ವೈರಸ್ ಇರೋದ್ರಿಂದ ಬಹಳ ಜಾಗೃತಿ ಮಾಡಬೇಕಾಗಿದೆ. ಇದು ನನ್ನ ದೇಶ, ನನ್ನ ಹಣ, ನನ್ನ ಊರು, ನನ್ನ ತಾಲೂಕು, ನನ್ನ ಜಿಲ್ಲೆ ಅಂತಕ್ಕಂತ ಒಳ್ಳೆ ಅಧಿಕಾರಿಗಳು ರಾಜಕಾರಣಿಗಳು ಮಾಡ್ತಾರ ನಂಬಿಕೆ ನನಗಿದೆ. ಮತ್ತು ಇಲ್ಲಪ್ಪ ನಾವು ಅವ್ರು ಇವ್ರು ಬಿಟ್ಟು ಇವ್ರು ಬಿಟ್ಟು ಇವ್ರು ಯಾರು ಅವ್ರು ಕಾಡ್ರೆ, ಇವ್ರು ಬಿಟ್ಟು ಇವ್ರು ಬಿಟ್ಟು ಇವ್ರು ಯಾರು ಅವ್ರು ಕಾಡ್ರೆ ಅನ್ನೋ ಒಂದು ಇದ್ರೆ ಹೇಗಿದ್ರೆ, ಮತ್ತೆ ಮುಂದೆ ಅನಿವಾರ್ಯ ಹೋರಾಟ ಮಾಡಲೇಬೇಕು. ಇವತ್ತು ಒಬ್ಬ ಬಡವರಿಗೆ 100 ರೂಪಾಯಿ ಕೊಡ್ಬೇಕಂದ್ರೆ ನಮ್ಮ ಅಂಬೇಡ್ಕರ್ ನಿಗಮದಲ್ಲಿ ಅವ್ರು ಕನಿಷ್ಠ ಕಂಡೋಗ್ತಾರೆ, ಫೈನಿಸ್ ಕೊಡ್ತಾರೆ, ಬ್ಯಾಂಕ್ ಮೇಲೆ ಕೊಡಂಗಿಲ್ಲ, ಅಲ್ಲಿ ಹಣ ಸಿಗಲ್ಲ. ಮತ್ತೆ 4 ಕೋಟಿ ಹಣ ಈ ಕೋಟ ಬಿಲ್ ಅಂತಾರೆ ಅಂದ್ರೆ ಇದ್ರ ಬಗ್ಗೆ ಗಮನ ವಹಿಸಿಲ್ಲ ಅಂದ್ರೆ ಮತ್ತೆ ಸರ್ಕಾರಿ ಅಧಿಕಾರಿಗಳು ಏನ್ ಮಾಡ್ತಾರ? ಇದನ್ನೆಲ್ಲ ತಾವು ಕೂಡ ಇದನ್ನ ಕೈಡಿಬೇಕು. ನಮ್ಮ ಹೋರಾಟ ಯಶಸ್ವಿ ಆಗ್ಬೇಕಂದ್ರೆ ತಮ್ಮದು ಕೂಡ ಇದ್ರಲ್ಲಿ ಪಾತ್ರ ಇತ್ತಂದು ಬಯಸ್ತೇನೆ.